ನಮಸ್ಕಾರ ಸ್ನೇಹಿತರೆ mastmaga.com ನ ಲೀಡರ್ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅದು 1963 ಕತ್ತಲೆಯ ಮನೆಯಲ್ಲಿ ದೀಪ ಇಲ್ಲದೆ ಒಬ್ಬ ವ್ಯಕ್ತಿ ಕೂತಿರ್ತಾರೆ. ಅಲ್ಲಿಗೆ ಇನ್ನೊಬ್ಬ ವ್ಯಕ್ತಿ ಬಂದು ಯಾಕ್ರಿ ಸ್ವಾಮಿ ಕತ್ತಲೆಯಲ್ಲಿ ಕೂತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ನಾಳೆಯಿಂದ ನನಗೆ ಕೆಲಸ ಇರಲ್ಲ, ಹೀಗಾಗಿ ದುಬಾರಿ ಖರ್ಚು ಬಿದ್ದರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ, ಹೀಗಾಗಿ ನಾನು ಕತ್ತಲೆಯಲ್ಲಿ ಕೂತಿದ್ದೇನೆ ಅಂತ ಮನೆಯೊಳಗಿದ್ದ ವ್ಯಕ್ತಿ ಹೇಳ್ತಾರೆ. ಈ ಮಾತು ಕೇಳಿ ಹೊರಗೆ ನಿಂತಿದ್ದವನು ಅಕ್ಷರಶಃ ಬೆಚ್ಚಿ ಬೀಳ್ತಾನೆ. ಯಾಕಂದರೆ ಮನೆಯೊಳಗಿಂದ ಬಂದ ಧ್ವನಿ ಯಾರೋ ಸಾಮಾನ್ಯ ನಾಗರಿಕನ ಧ್ವನಿಯಾಗಿರಲಿಲ್ಲ. ಅವರು ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದವರು, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ನೆಹರುಗೆ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿದ್ದವರು. ಆ ಕತ್ತಲ ಸಂಭಾಷಣೆಯಲ್ಲಿ ನಾಳೆಯಿಂದ ಕೆಲಸ ಇರಲ್ಲ, ನನ್ನ ಹತ್ರ ಹಣ ಇರಲ್ಲ ಅಂತ ಹೇಳಿದ್ದು ಯಾವ ಕೆಲಸ ಗೊತ್ತಾ? ಭಾರತದ ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಮಂತ್ರಿಯ ಕೆಲಸ. ದೇಶದ ಎರಡನೇ ಅತ್ಯಂತ ಪವರ್ಫುಲ್ ಹುದ್ದೆಗೆ ರಾಜೀನಾಮೆ ಕೊಟ್ಟ ಬಳಿಕ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟರು. ಕಾಮರಾಜ್ ಪ್ಲಾನ್ ಅನ್ನೋ ಕಾಂಗ್ರೆಸ್ನ ರೂಲ್ಸ್ಗೆ ಅನುಸಾರವಾಗಿ ಸರ್ಕಾರದಲ್ಲಿದ್ದ ಎಲ್ಲ ಸಚಿವರು ಅವತ್ತು ರಾಜೀನಾಮೆ ಕೊಟ್ಟಿದ್ರು. ಅದೇ ರೀತಿ ಈ ಕತ್ತಲ ಕೋಣೆಯಲ್ಲಿ ಕೂತಿದ್ದ ನಾಯಕ ಕೂಡ ತಮ್ಮ ಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂತ್ಕೊಂಡಿದ್ರು. ಆ ಶ್ರೀಮಂತಿಕೆ ಇಲ್ಲದ ಗೃಹ ಮಂತ್ರಿ ಬೇರೆ ಯಾರೂ ಅಲ್ಲ, ಅವರೇ ಭಾರತದ ಹೆಮ್ಮೆಯ ನಾಯಕ, ಪ್ರಾಮಾಣಿಕತೆಯ ಮತ್ತೊಂದು ರೂಪ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಸ್ನೇಹಿತರೆ, ಅಕ್ಟೋಬರ್ 2 ಅಂತ ಬಂದರೆ ಅದು ದೇಶದ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ನೆನಪು ಮಾಡಿಕೊಳ್ಳಲೇಬೇಕಾದ ದಿನ. ಒಂದು ಗಾಂಧೀಜಿ, ಇನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ಗಾಂಧೀಜಿ ಬಗ್ಗೆ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಕೊಡುಗೆಗಳನ್ನು, ದೇಶಕ್ಕೆ ಅವರು ಕೊಟ್ಟ, ಅವರು ಮಾಡಿದ ಸೇವೆಯನ್ನು ಸ್ಮರಿಸುವ, ಅವರಿಗೆ ಧನ್ಯವಾದ ಹೇಳುವ ವಿಶೇಷ ವರದಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ಹಾಗೂ ಅಷ್ಟೇ ಪ್ರಬಲ ಪ್ರಧಾನಿ. ಬಡತನದಿಂದಲೇ ಬೆಳೆದು ಬಂದ ಈ ಅಪ್ರತಿಮ ಹೋರಾಟಗಾರ ಮುಂದೆ ದೇಶದ ಚುಕ್ಕಾಣಿ ಹಿಡಿದು ವೈರಿ ದೇಶವನ್ನು ಮಂಡಿಯೂರುವಂತೆ ಮಾಡಿದ್ದು ದೊಡ್ಡ ಇತಿಹಾಸ. ಹಾಗಿದ್ರೆ ತಡೆಯಾಕೆ, ಬನ್ನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಹಾನ್ ಸ್ಫೂರ್ತಿದಾಯಕ ಜೀವನವನ್ನು ಈ ವರದಿಯಲ್ಲಿ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ. ಜನನ ಮತ್ತು ಬಾಲ್ಯ. ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದ್ದು 2 ಅಕ್ಟೋಬರ್ 1904 ಉತ್ತರ ಪ್ರದೇಶದ ಮುಗಲ್ಸರಾಯ್ನಲ್ಲಿ. ತಂದೆ ಹೆಸರು ಶಾರದಾ ಪ್ರಸಾದ್ ಶ್ರೀವಾಸ್ತವ್, ತಾಯಿ ರಂಭೋದರಿ ದೇವಿ. ಬಾಲ್ಯದಲ್ಲೇ ತಂದೆಯನ್ನು ಕಳ್ಕೊಂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಾಯಿಯ ಆರೈಕೆಯಲ್ಲಿ ಬೆಳೆದಂಥ ಮಗ. ಉರ್ದು ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಂಡು ಮುಂದೆ ಬ್ಯಾಚುಲರ್ ಡಿಗ್ರಿಯನ್ನು ಪಡಿತಾರೆ. ಕಾಶಿ ವಿದ್ಯಾಪೀಠದಿಂದ ಫಿಲಾಸಫಿ ಹಾಗೂ ಎಥಿಕ್ಸ್ನಿಂದ ಫಸ್ಟ್ ಕ್ಲಾಸ್ ಡಿಗ್ರಿ ಪಾಸ್ ಮಾಡ್ತಾರೆ. ಬಾಲ್ಯದಲ್ಲೇ ಜಾತಿ ವಿರೋಧಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ತಮ್ಮ ಹೆಸರಿನ ಜೊತೆಗೆ ಇದ್ದ ಜಾತಿ ಸೂಚಕ ಪದವನ್ನು, ಅಂದರೆ ಶ್ರೀವಾತ್ಸವ ಅನ್ನೋ ಪದವನ್ನು ರಿಮೂವ್ ಮಾಡ್ತಾರೆ. ಎಲ್ಲಿ ಶಾಸ್ತ್ರಿ ಅನ್ನೋದು ಅವರಿಗೆ ಸಿಕ್ಕಿರೋ ಬಿರುದೆ ಹೊರತು ಅವರ ಜಾತಿ ಸೂಚಕ ಪದ ಅಲ್ಲ, ಅದು ನಮಗೆ ಗೊತ್ತಿರಬೇಕಾಗಿರೋ ಸಂಗತಿ. ಇನ್ನು ಬಾಲ್ಯದ ದಿನಗಳಲ್ಲೇ ಸ್ವಾತಂತ್ರ್ಯ ಚಳುವಳಿಯನ್ನು ಮೈಗೂಡಿಸಿಕೊಂಡಿದ್ದ ಶಾಸ್ತ್ರಿಜಿ ಗಾಂಧಿ ತತ್ವಗಳಿಂದ ಪ್ರಭಾವಿತರಾಗಿದ್ದರು. ತಿಲಕರ ಹೋರಾಟ ಕೂಡ ಶಾಸ್ತ್ರಿಜಿಯ ಮನಸ್ಸನ್ನು ಸ್ವಾತಂತ್ರ್ಯ ಚಳುವಳಿಗೆ ಎಳ್ಕೊಂಡು ಹೋಗ್ತಾ ಇತ್ತು. 1921, ಅಂದರೆ ಇನ್ನು 16-17 ವಯಸ್ಸು, ಆಗಲೇ ಅಸಹಕಾರ ಚಳುವಳಿಗೆ ಧುಮುಕಿದ್ರು, ಜೈಲಿಗೂ ಹಾಕಲಾಗಿತ್ತು. ಆದರೆ ಸಣ್ಣ ಹುಡುಗ ಅಂತ ಬ್ರಿಟಿಷ್ ಸರ್ಕಾರ ಶಾಸ್ತ್ರಿಜಿಯನ್ನು ಜೈಲಿನಿಂದ ಬಿಡುಗಡೆ ಮಾಡಿತು. ಆದರೆ ಅದಾದಮೇಲೆ ಮಾಡಿದ ಹೋರಾಟದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದಲ್ಲ ಎರಡಲ್ಲ ಸುಮಾರು 9 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಬೇಕಾಯಿತು. ಈ ಸಮಯದಲ್ಲಿ ಆದ ಒಂದು ಘೋರ ಘಟನೆಯನ್ನು ಇಲ್ಲಿ ನೆನಪು ಮಾಡಿಕೊಳ್ಳಬೇಕು. ಅಷ್ಟೊತ್ತಿಗಾಗಲೇ ಶಾಸ್ತ್ರಿಯವರಿಗೆ ಮದುವೆಯಾಗಿತ್ತು, ಮಕ್ಕಳು ಕೂಡ ಇದ್ದರು. 1930 ನಂತರ ಶಾಸ್ತ್ರಿಯವರು ಸಂಪೂರ್ಣ ಸ್ವಾತಂತ್ರ್ಯ ಚಳವಳಿಯಲ್ಲಿ ತೊಡಗಿಸಿಕೊಂಡಿದ್ರು. ಈ ಕಾರಣದಿಂದ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರನ್ನ ಮರೆತು ದೂರ ಉಳಿಯೋ ಸಂದರ್ಭ ಇತ್ತು. ಹೀಗೆ ಒಂದು ಸಲ ಶಾಸ್ತ್ರಿಯವರು ಜೈಲಲ್ಲಿದ್ದಾಗ ಅವರ ಮಗಳು ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗ್ತಾರೆ. ವಿಷಯ ತಿಳಿದ ಜೈಲಾಧಿಕಾರಿಗಳು ಶಾಸ್ತ್ರಿಯವರನ್ನ 15 ದಿನಗಳ ಕಾಲ ಪರೋಲ್ ಮೇಲೆ ಬಿಡುಗಡೆ ಮಾಡಿ ಮನೆ ಕಳಿಸ್ತಾರೆ. ದುರಂತ ಅಂದರೆ ಶಾಸ್ತ್ರಿಯವರು ಮನೆಗೆ ಬರೋ ಹೊತ್ತಿಗೆ ಮಗಳು ತೀರ್ಕೊಂಡಾಗಿತ್ತು. ಕಾರಣ, ಮಗಳಿಗೆ ಬರೆದುಕೊಟ್ಟ ಔಷಧಗಳನ್ನು ತರೋಕೆ ಶಾಸ್ತ್ರಿಯವರ ಫ್ಯಾಮಿಲಿ ಬಳಿ ದುಡ್ಡೇ ಇರಲಿಲ್ಲ. ತಂದೆ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಜೈಲ್ ಪಾಲಾಗಿದ್ರು.
ವಿಧಿ ಇಲ್ಲದೆ ಮಗಳ ಸಾವನ್ನು ಕಣ್ಣು ತುಂಬಿಕೊಂಡ ಶಾಸ್ತ್ರಿಯವರು ಮಗಳ ಅಂತಿಮ ಸಂಸ್ಕಾರ ಮುಗಿಸಿ ಪರೋಲ್ ಅವಧಿಗೂ ಮುನ್ನವೇ ಮತ್ತೆ ಜೈಲು ಸೇರಿದ್ರು. ಇದು ಮಗಳ ಕತೆ. ಆ ಕಡೆ ಇದಾದ ಸ್ವಲ್ಪ ದಿನಗಳಲ್ಲೇ ಶಾಸ್ತ್ರಿಯವರ ಪತ್ನಿ ಲಲಿತಾ ಶಾಸ್ತ್ರಿಯವರು ಕೂಡ ಸರಿಯಾದ ಊಟ ಇಲ್ಲದೆ ಪೌಷ್ಟಿಕಾಂಶ ಕೊರತೆಯಿಂದ ಹಾಸಿಗೆ ಹಿಡಿದ್ರು. ಜೈಲಿನಲ್ಲಿದ್ದ ಶಾಸ್ತ್ರಿಯವರು ವಿಷಯ ತಿಳಿದು ದಿನಕ್ಕೊಂದು ಲೋಟ ಹಾಲು ಕುಡಿ ಅಂತ ಪತ್ರ ಬರೆದಿದ್ರಂತೆ. ಆದರೆ ಆ ಹಾಲು ತಗೊಳ್ಳೋಕೆ ಲಲಿತಾ ಶಾಸ್ತ್ರಿಯವರ ಬಳಿ ದುಡ್ಡಿರಲಿಲ್ಲ ಅಂತ ಶಾಸ್ತ್ರೀಜಿಯವರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಆದರೂ ದೇಶಕ್ಕೆ ಮಹತ್ವ ಕೊಡುವ ಮಹಾನುಭಾವ ಶಾಸ್ತ್ರೀಜಿಯವರು. ಹೀಗಾಗಿ ಏನಾಯಿತು, ಸಣ್ಣ ಕಪ್ಪಲ್ಲಿ ಹಾಲು ಕುಡಿತಾ ಇದ್ರಂತೆ ಅವರು. ಯಾರು? ಶಾಸ್ತ್ರೀಜಿಯವರ ಪತ್ನಿ. ಜೈಲು ವಾಸ ಮುಗಿಸಿಕೊಂಡು ಬಂದ ನಂತರ ಇದನ್ನು ನೋಡಿ ಖುದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ತುಂಬ ಬೇಸರ ಆಗೊಂಡಿದ್ರು. ಈ ರೀತಿ ನೂರಾರು ದುರಂತಗಳು ಶಾಸ್ತ್ರಿಯವರ ಸರಳ ಬದುಕಿನಲ್ಲಿ ಬೆರೆತು ಹೋಗಿವೆ. ಶಾಸ್ತ್ರಿಯವರು ವರದಕ್ಷಿಣೆ ಬೇಡ ಅಂತ ಎಷ್ಟೇ ಒತ್ತಾಯ ಮಾಡಿದ್ರು, ಅವರ ಮಾವ ವರದಕ್ಷಿಣೆ ತಗೊಳ್ಳೇಬೇಕು ನೀವು ಅಂತ ಒತ್ತಾಯ ಮಾಡಿದಾಗ ಒತ್ತಡಕ್ಕೆ ಮಣಿದು ಖಾದಿ ಬಟ್ಟೆಯನ್ನು ವರದಕ್ಷಿಣೆ ಅಂತ ಸ್ವೀಕಾರ ಮಾಡಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ರಾಜಕಾರಣಿಯಾಗಿ ಶಾಸ್ತ್ರಿಜಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಶಾಸ್ತ್ರಿಯವರು ಮುಂದೆ ದೇಶ ಸ್ವತಂತ್ರಗೊಂಡ ನಂತರ ಸರ್ಕಾರದಲ್ಲೂ ಅಷ್ಟೇ ಉತ್ಸಾಹದಲ್ಲಿ ಸೇವೆ ಸಲ್ಲಿಸಿದರು. ಅಷ್ಟೊತ್ತಿಗಾಗಲೇ ಅವರು ಕಾಂಗ್ರೆಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಯಾಗಿದ್ದರು, ಹಲವು ಪ್ರಮುಖ ಹುದ್ದೆಗಳನ್ನು ಕೂಡ ನಿಭಾಯಿಸಿದರು. ಸ್ವಾತಂತ್ರ್ಯ ಬಂದ ನಂತರ ಉತ್ತರ ಪ್ರದೇಶದಲ್ಲಿ ಗೋವಿಂದ ಬಲ್ಲಭ ಪಂಥ್ ಅವರ ಸರ್ಕಾರದಲ್ಲಿ ಪೊಲೀಸ್ ಹಾಗೂ ಸಾರಿಗೆ ಮಂತ್ರಿಯಾಗಿ ಕೆಲಸ ಮಾಡಿದರು. ಈ ಸಮಯದಲ್ಲಿ ಅನೇಕ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಟು ದೇಶಾದ್ಯಂತ ಸುದ್ದಿಯಾದರು. ಮೊದಲ ಬಾರಿಗೆ ಮಹಿಳಾ ಕಂಡಕ್ಟರ್ಗಳನ್ನು ನೇಮಕ ಮಾಡಿದ್ರು. ಆಮೇಲೆ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆದರು. ಮುಂದೆ 1952, 1957, 1962 ನಡೆದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶಾಸ್ತ್ರಿ ಅತ್ಯಂತ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದರು. ಆ ಚುನಾವಣೆಗಳಲ್ಲಿ ಶಾಸ್ತ್ರಿಯವರು ಭಾರೀ ಬೆಂಬಲದಿಂದ ತಾವು ಕೂಡ ಗೆದ್ದು ಬಂದರು. ಶಾಸ್ತ್ರಿಯವರು ಮೊದಲ ಚುನಾಯಿತ ಸರ್ಕಾರದಲ್ಲಿ ಅಂದರೆ 1952 ರೈಲ್ವೆ ಮಿನಿಸ್ಟರ್ ಆದರು. ಆದರೆ 1956 ತಮಿಳುನಾಡಿನಲ್ಲಿ ರೈಲ್ವೆ ಅಪಘಾತ ನಡೆದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು. ಮುಂದೆ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಆದರು. ನಂತರ 1961-63 ತನಕ ಕೇಂದ್ರದ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಇದಾದಮೇಲೆ ಪ್ರಧಾನಿ ಹುದ್ದೆಗೆ ಅವರನ್ನ ಕೂರಿಸಲಾಯಿತು. 1964 June 9 ನೆಹರು ಅವರ ಸಾವಿನ ಬಳಿಕ ಭಾರತದ ಪ್ರಧಾನಮಂತ್ರಿಯಾಗಿ ಶಾಸ್ತ್ರಿಜಿ ಬಂದರು. ಭಾರತವನ್ನು ಸುದೀರ್ಘವಾಗಿ ಆಳಿದ್ದ ನೆಹರು ನಂತರ ಯಾರು ಪ್ರಧಾನಿ ಆಗಬೇಕು ಅನ್ನೋ ಕಾಂಗ್ರೆಸ್ನ ಜಗಳದಲ್ಲಿ ಒಂದಷ್ಟು ಜನ ಶಾಸ್ತ್ರಿಯವರ ಪರವ ಕೈ ಎತ್ತಿದ್ರು. ಮೊರಾರ್ಜಿ ದೇಸಾಯಿ ಆ ಟೈಮ್ನಲ್ಲಿ ವಿರೋಧ ವ್ಯಕ್ತಪಡಿಸಿದರು. ಆದರೆ ಕಾಂಗ್ರೆಸ್ನ ಕಾಮರಾಜ್ ಮತ್ತು ಅವರ ಸಿಂಡಿಕೇಟ್ ತಂಡ ಶಾಸ್ತ್ರಿಜಿ ಪರವಾಗಿತ್ತು. ಕಾರಣ, ಶಾಸ್ತ್ರಿಯವರು ಪ್ರಧಾನಿ ಆದರೆ ಪಕ್ಷವನ್ನು ಸರ್ಕಾರವನ್ನು ತಾವೇ ಕಂಟ್ರೋಲ್ ಮಾಡಬಹುದು ಅನ್ನೋದು ಕಾಮರಾಜ್ ಅವರ ಆಸೆಯಾಗಿತ್ತು. ಆ ಲೆಕ್ಕಾಚಾರದಿಂದಲೇ ಶಾಸ್ತ್ರಿಯವರನ್ನ ದೇಶದ ಪ್ರಧಾನಿಯಾಗಿ ಮಾಡಲಾಯಿತು. ಆ ಕಡೆ ಸಂಪುಟದ ಸಹೋದ್ಯೋಗಿಗಳು ಕೂಡ ಶಾಸ್ತ್ರಿಯವರಿಗೆ ಗೌರವ ಕೊಡ್ತಾ ಇರಲಿಲ್ಲ. ಪತ್ರಕರ್ತರು ಪ್ರಧಾನಿಯವ್ರನ್ನ ಸಾಮಾನ್ಯ ಅಧಿಕಾರಿಗೆ ಪ್ರಶ್ನೆ ಕೇಳೋ ರೀತಿ ಬೇಕಾಬಿಟ್ಟಿಯಾಗಿ ದೌಲತ್ತಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು. ಶಾಸ್ತ್ರಿಯವರನ್ನು ಅವರ ಜೊತೆಗಿದ್ದವರೇ ಯಾವ ರೀತಿ ಗೇಲಿ ಮಾಡ್ತಾ ಇದ್ರು ಅಂದರೆ, ಜವಾಹರ್ಲಾಲ್ ನೆಹರು ಇದ್ದ ತೀನ್ ಮೂರ್ತಿ ಭವನಕ್ಕೆ ಹೋಗಬೇಡಿ ಅಂತ ಇಂದಿರಾ ಗಾಂಧಿ ಶಾಸ್ತ್ರಿಯವರಿಗೆ ಪತ್ರ ಬರೆಯೋ ಮಟ್ಟಿಗೆ. ಯಾಕಂದರೆ ನೆಹರು ದೊಡ್ಡ ಲೀಡರ್ ಆಗಿದ್ದರು, ಅವ್ರನ್ನ ಮೀಟ್ ಮಾಡೋಕ್ಕೆ ದೊಡ್ಡ ದೊಡ್ಡ ಲೀಡರ್ಗಳು ಬರ್ತಾಯಿದ್ರು. ನಿಮ್ಮನ್ನು ಮೀಟ್ ಮಾಡೋಕ್ಕೆ ಅಷ್ಟು ದೊಡ್ಡ ಬಂಗ್ಲೆಗೆ ಯಾರು ಬರ್ತಾರೆ, ನಿಮ್ಗೆ ಅಷ್ಟೊಂದು ದೊಡ್ಡ ಬಂಗ್ಲೆ ಬೇಕಾ ಅಂತ ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಅವಮಾನ ಮಾಡಿದರು. ಮೆಮೋರಿಯಲ್ ಮಾಡೋಣ ಅದನ್ನು, ನಿಮಗೇನಕ್ಕದು ಅಂತ ಕೇಳಿದರು. ಆ ಕಡೆ ನೆಹರು ಸಹೋದರಿ ಕೂಡ ನೀವು ಆ ಬಂಗಲೆಗೆ ಹೋಗಬಾರ್ದು ಅಂತ ಆಗ್ರಹ ಮಾಡಿದ್ರು ಶಾಸ್ತ್ರಿಜಿಗೆ. ಹೀಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರನ್ನ ನೈತಿಕವಾಗಿ ರಾಜಕೀಯವಾಗಿ ಕುಗ್ಗಿಸೋ ತುಂಬ ಪ್ರಯತ್ನ ನಡೀತು. ಪಕ್ಷದ ಹೊರಗೆ ಹಾಗೂ ಪಕ್ಷದ ಒಳಗೆ ಶಾಸ್ತ್ರಿಜಿ ತುಂಬ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಿ ಬಂತು. ಆದರೆ ಮುಂದೆ ನಡೆದಿದ್ದು ಮಾತ್ರ ಯಾರೂ ಊಹೆ ಮಾಡದ ದೊಡ್ಡ ದೊಡ್ಡ ಬೆಳವಣಿಗೆಗಳು. ಹಾಗಾದರೆ ಸಣ್ಣ ಅವಧಿಯಲ್ಲಿ ಶಾಸ್ತ್ರಿಜಿಯವರು ಪ್ರಧಾನಿಯಾಗಿ ಏನೆಲ್ಲ ಕೊಟ್ಟರು ದೇಶಕ್ಕೆ? ಪ್ರಧಾನಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸ್ನೇಹಿತರೆ, ನೆಹರು ನಂತರ ದೇಶಕ್ಕೆ ಪ್ರಧಾನಿಯಾಗಿ ಬಂದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶವನ್ನು ಮುನ್ನಡೆಸಿದ ರೀತಿ ವಿಶ್ವದ ಎಲ್ಲ ನಾಯಕರಿಗೂ ಮಾದರಿ. ಯಾಕಂದರೆ ಆ ಹೊತ್ತಿಗೆ ಭಾರತ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಅಂದರೆ, ಚೀನಾ ವಿರುದ್ಧ ಯುದ್ಧ ಮಾಡಿ ಸೋತಾಗಿತ್ತು. ಅತಿದೊಡ್ಡ ನಾಯಕ ಅಂತ ಗುರುತಿಸ್ಕೊಂಡಿದ್ದ ನೆಹರು ಇಲ್ಲ, ಜನಕ್ಕೆ ತಿನ್ನಕ್ಕೆ ಅನ್ನ ಇಲ್ಲ, ರಾಜಕಾರಣಿಗಳ ಮೇಲೆ ಜನಕ್ಕೆ ನಂಬಿಕೆ ಇಲ್ಲ, ರಾಜಕೀಯ ಪರಿಸ್ಥಿತಿ ಕೂಡ ಹದಗೆಟ್ಟು ಹೋಗಿತ್ತು, ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಮಣ್ಣುಪಾಲಾಗಿತ್ತು, ಒತ್ತಡ ಇತ್ತು, ವೈರಿಗಳು ಸ್ಟ್ರಾಂಗ್ ಆಗಿದ್ರು. ಈ ಕಡೆ ದೇಶದ ಒಳಗೆ ಉತ್ಪಾದನೆ ಇರಲಿಲ್ಲ, ಅನ್ನ ಆಹಾರಕ್ಕೂ ಹೊರಗಿನಿಂದ ತರಿಸ್ಕೊಳ್ಳೋ ಪರಿಸ್ಥಿತಿ ಇತ್ತು. ಹೇಳಬೇಕು ಅಂದರೆ ನಿಜಕ್ಕೂ ಅದೊಂದು ದಾರುಣ ಪರಿಸ್ಥಿತಿ.
ಅಂಥ ಪರಿಸ್ಥಿತಿಯಲ್ಲಿ ಯಾರೇ ಪ್ರಧಾನಿಯಾದರೂ ಜವಾಬ್ದಾರಿ ತಗೊಳ್ಳೋಕೆ ಹಿಂದೇಟು ಹಾಕ್ತಾ ಇದ್ರು ಅಂತ ಒಂದು ಪರಿಸ್ಥಿತಿ ಇತ್ತು. ಆದರೆ ಶಾಸ್ತ್ರೀಜಿ ಅದನ್ನು ನಿಭಾಯಿಸಿದ ರೀತಿ ಹಾಗೂ ಅವರು ಕೊಟ್ಟ ಕೊಡುಗೆ ಯಾವುದೇ ಕಾರಣಕ್ಕೂ ಮರೆಯೋಕೆ ಸಾಧ್ಯನೇ ಇಲ್ಲ. ಚೀನಾದೊಂದಿಗೆ ಯುದ್ಧ ಮಾಡಿ ಬಳಲಿ ಹೋಗಿದ್ದ ಭಾರತದ ಮೇಲೆ 1965 ಪಾಕ್ ದಾಳಿ ಮಾಡಿತು. ಪಾಕ್ ಆಗ ಅಮೆರಿಕ ಹಾಕಿದ್ದ ತುಂಡುಗಳನ್ನು ತಿಂದು ಅಮೆರಿಕ ಉಳಿಸಿ ಹಾಕಿದಂಥ ತುಂಡುಗಳನ್ನು ತಿಂದು ಬಲಿಷ್ಠವಾಗಿ ಕೊಬ್ಬಿದ ಗೂಳಿ ಅಂತ ಬೆಳ್ಕೊಂಡ್ಬಿಟ್ಟಿತ್ತು ಪಾಕಿಸ್ತಾನ. ಕಂಪೇರ್ ಮಾಡಿ ನೋಡಿದ್ರೆ ಚೂರು ಭಾರತಕ್ಕಿಂತ ಸೈನಿಕವಾಗಿ ಅಡ್ವಾನ್ಸ್ಡೇ ಆಗೋಗ್ಬಿಟ್ಟಿತ್ತು ಪಾಕಿಸ್ತಾನ ಆ ಟೈಮ್ನ. ಯಾಕಂದರೆ ಅಷ್ಟು ಅಮೆರಿಕದ ಡಾರ್ಲಿಂಗ್ ಆಗಿಬಿಟ್ಟಿತ್ತು ಪಾಕಿಸ್ತಾನ. ಆಗ ಭಾರತ ಸೋವಿಯತ್ ಪರ ಅನ್ನೋ ಕಾರಣಕ್ಕಾಗಿ ಅಮೆರಿಕ ಚೆನ್ನಾಗಿ ಸಾಕ್ಬಿಟ್ಟಿತ್ತು ಪಾಕಿಸ್ತಾನನ. ಅಂಥ ಟೈಮ್ನಲ್ಲಿ ದುರ್ಬಲ ಪ್ರಧಾನಿ ದೇಶವನ್ನು ಏನು ಕಾಪಾಡ್ತಾರೆ ಇವರು ಅಂಥೇಳಿ ಶಾಸ್ತ್ರಿಯವರ ಮೇಲೆ ಟೀಕೆಗಳ ಸುರಿಮಳೆ ಆಗ್ತಾ ಇತ್ತು. ಆದರೆ ಖುದ್ದು ಶಾಸ್ತ್ರಿಯವರು ಸೇನೆಯನ್ನು ಯುದ್ಧಕ್ಕೆ ಹುರಿದುಂಬಿಸ್ತಾ ಇದ್ರು. ಅವರ ಯುದ್ಧ ತಂತ್ರ ಎಷ್ಟು ಅಚ್ಚುಕಟ್ಟಾಗಿತ್ತು ಅಂದರೆ ಭಾರತದ ಸೇನೆ ಲಾಹೋರ್ವರೆಗೂ ನುಗ್ಗಿತ್ತು. ಆಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಗ ಕೇಳ್ತಾರೆ, ಜನರಲ್ಗಳು, ಆರ್ಮಿ ಜನರಲ್ಗಳು, ನಮ್ಮ ಸೇನಾ ವಲಯದ ಪ್ರಮುಖರು ಕೇಳ್ತಾರೆ, ಏನು ಮಾಡೋಣ ಈಗ ಅಂತ. ಕಾಶ್ಮೀರದಲ್ಲಿ ತುಂಬ ಕಾಟ ಕೊಡ್ತಾ ಇದ್ದಾರೆ, ಪಾಕಿಸ್ತಾನದ ಒಳಗೆ ಬಂದುಬಿಟ್ಟಿದ್ದಾರೆ ಅಂತ. ಹೋಗಿ ಈ ಕಡೆಯಿಂದ ಹೋಗಿ, ಪಂಜಾಬಿಂದ ಹೋಗಿ, ರಾಜಸ್ಥಾನ, ಗುಜರಾತ್ ಎಲ್ಲ ಕಡೆಯಿಂದ ನುಗ್ಗಿ ಅಂತ ಹೇಳ್ತಾರೆ. ಓ, ಯುದ್ಧ ಆಗಿಬಿಡುತ್ತೆ, ಅವ್ರು ಒಳಗೆ ಬಂದರೆ ಯುದ್ಧ ಅಲ್ವಾ, ಉಲ್ಲಂಘನೆ ಆಗಲ್ವಾ ಇಂಟರ್ನ್ಯಾಷನಲ್ ಬಾರ್ಡರು, ಆಗಲಿ ಬಿಡಿ ಅವ್ರು ಬಂದಿದ್ದಾರಲ್ಲ ನಾವು ಈ ಕಡೆಯಿಂದ ಹೋಗೋಣ ಅಂಥೇಳಿ ಎಲ್ಲ ದಿಕ್ಕುಗಳಿಂದ ಸೇನೆಯನ್ನು ಪಾಕಿಸ್ತಾನದ ಒಳಗೆ ನುಗ್ಗಿಸೋಕೆ ಶಾಸ್ತ್ರೀಜಿ ಆದೇಶ ಕೊಟ್ಬಿಡ್ತಾರೆ. ಯಾರು ಊಹೆನೂ ಕೂಡ ಮಾಡಿರೋದಿಲ್ಲ, ಪಾಕಿಸ್ತಾನ ಥಿಂಕ್ ಕೂಡ ಮಾಡಿರೋದಿಲ್ಲ, ಕಾಶ್ಮೀರದ ವಿಚಾರ, ಕಾಶ್ಮೀರದಲ್ಲಿ ಮಾತ್ರ ಭಾರತ ಫೈಟ್ ಮಾಡುತ್ತೆ ಅಂತ ಅಂದ್ಕೊಂಡಿತ್ತು ಆಗ ಪಾಕಿಸ್ತಾನ. ಆದರೆ ಶಾಸ್ತ್ರೀಜಿಯವರು ಕೊಟ್ಟ ಪೆಟ್ಟಿಗೆ ಪಾಕಿಸ್ತಾನ ಶೇಕ್ ಆಗೋಗಿತ್ತು. ಭಾರತ ಗೆಲುವಿನ ಪತಾಕೆ ಹಾರಿಸ್ತು. ಹುಟ್ಟು ದೇಶಭಕ್ತರಾಗಿದ್ದ ಶಾಸ್ತ್ರೀಜಿ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಘೋಷಣೆ ಹೊರಡಿಸಿ ರೈತರು ಹಾಗೂ ಯೋಧರಿಗೆ ವಿಶೇಷ ಆದ್ಯತೆ ಕೊಟ್ಟರು. ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆದ್ರು. ಕ್ಷೀರ ಕ್ರಾಂತಿಗೆ ಪ್ರೋತ್ಸಾಹ ಕೊಟ್ಟರು. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಕೂಡ ಇವರೇ ಸ್ಥಾಪನೆ ಮಾಡಿದ್ರು. ದಿ ಅಗ್ರಿಕಲ್ಚರಲ್ ಪ್ರೈಸಸ್ ಕಮಿಷನ್ ಅಥವಾ APC ಕೂಡ ಇವರ ಕೊಡುಗೆನೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವರ ಕೊಡುಗೆನೆ. ದ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಶಾಸ್ತ್ರಿ ಸರ್ಕಾರದ ಕೊಡುಗೆ. ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಇದನ್ನು ಕಟ್ಟುವಲ್ಲೂ ಶಾಸ್ತ್ರಿಯವರು ಪ್ರಧಾನ ಪಾತ್ರ ನಿಭಾಯಿಸಿದರು. ಇಷ್ಟೇ ಅಲ್ಲ, ದೇಶದ ಅನೇಕ ಸೂಕ್ಷ್ಮ ವಿಚಾರಗಳ ಬಗ್ಗೆ ಶಾಸ್ತ್ರೀಜಿ ತೆಗೆದುಕೊಂಡ ನಿರ್ಧಾರ, ಹೊಂದಿದ ಅಭಿಪ್ರಾಯ ಎಲ್ರಿಗೂ ಇಷ್ಟ ಆಗ್ತಿತ್ತು. ಮಹಾನ್ ದೇಶಭಕ್ತರಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶದಲ್ಲಿ ವೈವಿಧ್ಯತೆ ಇರಬೇಕು ಅಂತ ಎಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಾ ಇದ್ರು ಅಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದಿಯೇತರ ರಾಜ್ಯಗಳಲ್ಲಿ ಹಿಂದಿಯನ್ನು ಕಲಿಸುವ ಅಥವಾ ಹಿಂದಿ ಮೂಲಕ ಪ್ರಚಾರ ಮಾಡೋ ಕೆಲಸ ನಡೀತಾ ಇತ್ತು. ಆದರೆ ಆಯಾ ಸ್ಥಳೀಯ ಭಾಷೆಯಲ್ಲಿ ಸ್ವಾತಂತ್ರ್ಯದ ಕಿಡಿ ಹತ್ತಬೇಕು ಅಂತ ಕಾಂಗ್ರೆಸ್ ನಾಯಕರಿಗೆ ಶಾಸ್ತ್ರೀಜಿ ಮನವರಿಕೆ ಮಾಡಿಕೊಟ್ಟಿದ್ರು. ಜೊತೆಗೆ ತಮ್ಮ ಪ್ರಧಾನಿ ಅವಧಿಯಲ್ಲಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾದಾಗ ಅತ್ಯಂತ ಯಶಸ್ವಿಯಾಗಿ ಅದನ್ನು ನಿಭಾಯಿಸಿದರು ಶಾಸ್ತ್ರಿ ಅವರು. ದೇಶಕ್ಕೆ ಸ್ವಾಭಿಮಾನ ಹೇಳಿಕೊಟ್ಟರು ಶಾಸ್ತ್ರಿ. ದೇಶ ಒಂದು ಕಡೆ ನಿರಂತರ ಯುದ್ಧಗಳಿಂದ ಕುಗ್ಗಿ ಹೋಗ್ತಾ ಇದ್ದರೆ ಮತ್ತೊಂದು ಕಡೆ ಬರಗಾಲ, ಆಹಾರ ಉತ್ಪಾದನೆ ಕುಸಿತ, ಭಾಳ ಕಷ್ಟ ಇತ್ತು. ಹೊರದೇಶಗಳಿಂದ ಆಹಾರವನ್ನು ಭಿಕ್ಷೆ ಬೇಡಿತರುವಂಥ ಪರಿಸ್ಥಿತಿ ಇತ್ತು. ದುಡ್ಡಿರಲಿಲ್ಲ, ಅಂತಾರಾಷ್ಟ್ರೀಯ ಒತ್ತಡಗಳು ಇತ್ತು. ನಮಗಿಂತ ಆರ್ಥಿಕವಾಗಿ ಹಾಗೂ ವಿದೇಶಾಂಗ ನೀತಿಯಲ್ಲಿ ಬಲಿಷ್ಠವಾಗಿದ್ದ ಪಾಕ್ ಆಗಿನ ದಿನಗಳಲ್ಲಿ ಅಮೆರಿಕ ಜೊತೆ ಸೇರಿ ಭಾರತವನ್ನು ಯಾವ ರೀತಿ ಮೂಲೆ ಗುಂಪು ಮಾಡ್ಬೋದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇತ್ತು. ಖುದ್ದು ಅಮೆರಿಕ, ನಾನು ಸಾಕಿರೋ ಪಾಕ್ ಜೊತೆಗೆ ನೀವು ಸಂಘರ್ಷ ನಿಲ್ಲಿಸಲೇಬೇಕು, ಇಲ್ಲಾಂದರೆ ಭಾರತಕ್ಕೆ ನಾವು ಗೋಧಿ ಕೊಡಲ್ಲ ಅಂತ ಬ್ಲ್ಯಾಕ್ಮೇಲ್ ಮಾಡಿತ್ತು. ಆಗ ನೀವು ಅನ್ನ ಇಲ್ಲದಂಗೆ ಮಾಡ್ತೀವಿ ಅಂತ, ತಿನ್ನಕ್ಕಾಗಿದ್ದಂಗೆ ಮಾಡ್ತೀವಿ ಅಂತ. ಇದೇ ಮಾತನ್ನು ದೇಶದ ಜನರಿಗೆ ಹೇಳಿದ ಶಾಸ್ತ್ರೀಜಿ. ಸ್ವಾಭಿಮಾನಕ್ಕಾಗಿ ಒಂದು ಹೊತ್ತು ಉಪವಾಸ ಮಾಡಿ ಅಂತ ಕರೆ ಕೊಟ್ಟರು. ಏನಾಗಲ್ಲ ಉಪವಾಸ ಮಾಡಿ ಒಂದು ಹೊತ್ತು ಅಂತ. ಸೋಮವಾರ ರಾತ್ರಿ ಊಟ ಬಿಡಬೇಕು ಅಂತ ಹೇಳಿದ್ರು. ತಾವು ಹಾಗೂ ತಮ್ಮ ಕುಟುಂಬವು ಉಪವಾಸ ಕೂತರು. ಮನೆಯ ಖಾಲಿ ಜಾಗದಲ್ಲಿ ತರಕಾರಿ ಬೆಳೀರಿ ಅಂತ ಮನವಿ ಮಾಡಿದ್ರು. ದೇಶದ ಪ್ರಧಾನಿಯಾಗಿ ಪ್ರಧಾನಿ ಕಾರ್ಯಾಲಯದ ಮುಂದೆ 2 ಎತ್ತು ತಗೊಂಡು ಉಳುಮೆ ಮಾಡಿ ತರಕಾರಿ ಬೆಳೆ ಬೆಳೆ ತೋರಿಸಿದ್ರು ಪ್ರೈಮ್ ಮಿನಿಸ್ಟರ್. ಹೀಗೆ ದೇಶಕ್ಕೆ ಸ್ವಾಭಿಮಾನದ ಪಾಠ ಮಾಡಿದ ಶಾಸ್ತ್ರೀಜಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ರು. ಅಣುಶಕ್ತಿ ಯೋಜನೆಗೆ ಆರಂಭಿಕ ತಯಾರಿಗಳನ್ನು ಮಾಡಿದ್ರು. ವಿಶ್ವಸಂಸ್ಥೆಯಲ್ಲಿ ಅಮೆರಿಕ ಹಾಗೂ ಚೀನಾಗೆ ಸರಿಯಾಗಿ ಕೌಂಟರ್ ಕೊಟ್ಟರು. ದೇಶದ ಒಳಗೆ ಭ್ರಷ್ಟಾಚಾರ ವಿರುದ್ಧ ಅನೇಕ ಯೋಜನೆಗಳನ್ನು ತಂದರು. 1 ವರ್ಷ 216 ದಿನ ಪ್ರಧಾನಿಯಾಗಿದ್ದ ಶಾಸ್ತ್ರೀಜಿ ತಮ್ಮ ಸೀಮಿತ ಅವಧಿಯ ಒಳಗೆ ದೇಶಕ್ಕೆ ಸರಳತೆ, ಸ್ವಾಭಿಮಾನ ಹಾಗೂ ಸದೃಢತೆಯ ಪಾಠ ಮಾಡಿ ಹೋಗಿದರು. ಶಾಸ್ತ್ರಿಯವರ ನಿಗೂಢ ಸಾವು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಉತ್ತರ ಸಿಗದ ಪ್ರಮುಖ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು. ಅದು 1966 ಜನವರಿ 10 ಪಾಕ್ ಜೊತೆಗಿನ ಯುದ್ಧ ನಡೆದು ಭಾರತ ವಿಜಯವನ್ನು ಸಾಧಿಸಿತ್ತು. ಅಮೆರಿಕ ಹಾಗೂ ಪಾಕಿಸ್ತಾನಕ್ಕೆ ಜಾಗತಿಕವಾಗಿ ಮುಖಭಂಗ ಆಗಿತ್ತು. ಈ ಕಡೆ ಶಾಸ್ತ್ರಿಯವರ ವರ್ಚಸ್ಸು ಮುಗಿಲೆತ್ತರಕ್ಕೆ ಮುಟ್ಟಿತ್ತು. ದೇಶದಲ್ಲಿ ಶಾಸ್ತ್ರಿ ಅತ್ಯಂತ ದೊಡ್ಡ ನಾಯಕರಾಗಿ ಕಾಣಿಸ್ಕೊಳ್ತಾ ಇದ್ರು. ಭಾರತಕ್ಕೆ ದೊಡ್ಡ ನಾಯಕತ್ವನೇ ಸಿಕ್ಕಿದೆ ಅನ್ನುವ ಮಾತು ಜಾಗತಿಕವಾಗೂ ಚರ್ಚೆ ಆಗ್ತಾ ಇತ್ತು.
ಯುದ್ಧದ ನಂತರ ಒಪ್ಪಂದಕ್ಕಾಗಿ 1966 ಜನವರಿ 10ನೇ ತಾರೀಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಅಯೂಬ್ ಖಾನ್ ಜೊತೆಗೆ ಶಾಂತಿ ಒಪ್ಪಂದಕ್ಕೆ ಅಂತ ತಾಷ್ಕೆಂಟ್ಗೆ, ಅಂದಿನ ಸೋವಿಯತ್ ಯೂನಿಯನ್ ಭಾಗ ಆಗಿದ್ದ ಉಜ್ಬೆಕಿಸ್ತಾನ್ನ ತಾಷ್ಕೆಂಟ್ಗೆ ಹೋಗಿದ್ರು. ಆದರೆ ತಾಷ್ಕೆಂಟ್ನಲ್ಲಿ ಅಯೂಬ್ ಖಾನ್ ಭೇಟಿಯಾದ ಕೆಲ ಹೊತ್ತಲ್ಲೇ ಶಾಸ್ತ್ರೀಜಿ ನಿಗೂಢವಾಗಿ ಸಾವನ್ನಪ್ಪಿದರು. ಶಾಸ್ತ್ರೀಜಿ ಮಲಗದಲ್ಲಿ ತಮ್ಮ ಕೊಠಡಿಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಹೇಳಲಾಯಿತು. ಆದರೆ ಇದು ಊಹೆ ಮಾತ್ರ, ಯಾಕಂದರೆ ಅವತ್ತು ಶಾಸ್ತ್ರಿಯವರ ಮರಣೋತ್ತರ ಪರೀಕ್ಷೆ ನಡೆಸಲೇ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮೃತದೇಹ ಹಾಗೂ ಮುಖ ನೀಲಿ ಬಣ್ಣ ತಿರುಗಿತ್ತು. ಶಾಸ್ತ್ರಿ ಅವರಿಗೆ ವಿಷ ಕೊಡಲಾಗಿತ್ತಾ ಅನ್ನೋ ಅನುಮಾನ ಕೂಡ ಮೂಡಿತು. ಇತ್ತ ಶಾಸ್ತ್ರಿಯವರ ಹೊಟ್ಟೆ, ಬೆನ್ನು, ಕುತ್ತಿಗೆ ಮೇಲೆ ಕೆಲವೊಂದಷ್ಟು ಮಾರ್ಕ್ ಹಾಗೂ ಕಲೆಗಳು ಕೂಡ ಇದ್ವು ಅಂತ ಕುಟುಂಬದವರು ಹೇಳಿದರು. ಇದು ನಿಗೂಢ ಸಾವಿನ ಅನುಮಾನವನ್ನು ಮತ್ತಷ್ಟು ಹೆಚ್ಚು ಮಾಡಿತು. ಇನ್ನು ಕೆಲ ವರದಿಗಳ ಪ್ರಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾವಿನ ಹಿಂದೆ ಅಮೆರಿಕದ CIA ಹಾಗೂ ಪಾಕಿಸ್ತಾನದ ಕೈವಾಡ ಇದೆ ಅಂತ ಆರೋಪ ಮಾಡಲಾಯಿತು. ಶಾಸ್ತ್ರಿಯವರ ನೇತೃತ್ವದಲ್ಲಿ ಭಾರತ ಅಂದರೆ ರಷ್ಯಾದ ಮಿತ್ರ ದೇಶವೊಂದು ಶಕ್ತಿಯುತವಾಗಿ ಬೆಳೀತಾ ಇದೆ ಅಂತ, ಹಾಗೆ ಶಾಸ್ತ್ರಿಯವರು ಅಣುತಂತ್ರಜ್ಞಾನಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಿದ್ದಾರೆ ಅನ್ನೋ ಭೀತಿಯಲ್ಲಿ ವೈರಿಗಳು ಶಾಸ್ತ್ರಿಯವರನ್ನ ಕೊಂದರು ಅಂತ ಹೇಳಲಾಗುತ್ತೆ. ಇನ್ನು ಕೆಲವು ಆರೋಪಗಳ ಪ್ರಕಾರ ದೇಶದ ಒಳಗಿನವರೇ ಅವರನ್ನ ಮುಗಿಸಿದ್ರು ಅಂತ ಹೇಳಲಾಗುತ್ತೆ. ಆದರೆ ಶಾಸ್ತ್ರಿಯವರ ಸಾವಿನ ಕುರಿತು ಎಲ್ಲೂ ಸರಿಯಾದ ದಾಖಲೆಗಳೇ ಇಲ್ಲ ಅಥವಾ ದಾಖಲೆಗಳು ಇಲ್ಲದ ರೀತಿಯಲ್ಲಿ ಮಾಡಲಾಯಿತು. ಭಾರತ ಸರ್ಕಾರದ ಬಳಿ ಕೂಡ ಉತ್ತರ ಇಲ್ಲ, ಯಾಕಂದರೆ ಮರಣೋತ್ತರ ಪರೀಕ್ಷೆ ಮಾಡಿಲ್ಲ. ಕ್ಯಾನ್ ಇಮ್ಯಾಜಿನ್, ವಿದೇಶಿ ಪ್ರವಾಸದಲ್ಲಿದ್ದ ಒಂದು ಭಾರತದಂತಹ ದೊಡ್ಡ ಪ್ರಮುಖ ರಾಷ್ಟ್ರದ, ಲಾರ್ಜೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಅದರ ಪ್ರಧಾನಿ ಯುದ್ಧದ ಬಳಿಕ ಸಂಧಾನಕ್ಕೆ ಅಂತ ಬೇರೆ ಕಡೆ ಒಂದು ನ್ಯೂಟ್ರಲ್ ವೆನ್ಯೂಗೆ ಕರೆದಾಗ, ಮಾತುಕತೆಗೆ ಹೋದಾಗ ಪ್ರಾಣ ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಸೀರಿಯಸ್ ಇಶ್ಯೂ ಇದು. ಆದರೆ ದೇಶದ ಪ್ರಧಾನಿಯ ಮರಣೋತ್ತರ ಪರೀಕ್ಷೆ ಮಾಡದೆ ಅಂತಿಮ ಸಂಸ್ಕಾರ ಮಾಡ್ತಾರೆ, ಮರಣೋತ್ತರ ಪರೀಕ್ಷೆ ಮಾಡಿದೆ, ಅದರ ಪರಿಣಾಮ, ಆ ಎಡವಟ್ಟಿನ ಪರಿಣಾಮ ಶಾಸ್ತ್ರಿಯವರ ಸಾವಿನ ಕುರಿತು ಇನ್ನೂ ಕ್ಲಾರಿಟಿನೇ ಸಿಕ್ಕಿಲ್ಲ. ಹೃದಯಾಘಾತ ಅಂತೇಳಿ ಹೆಂಗೆ ಗೊತ್ತಾಯಿತು, ಹೆಂಗೆ ಗೊತ್ತಾಯಿತು ಹೃದಯಾಘಾತ ಅಂಥೇಳಿ ಮರಣೋತ್ತರ ಪರೀಕ್ಷೆ ಮಾಡಿದೆ, ನೀಲಿಗಟ್ಟಿದ್ಯಾಕೆ, ಮತ್ತು ಕುಟುಂಬದವರು ಮಾರ್ಕ್ ಇತ್ತು ಅಂತ ಹೇಳಿದ್ರಲ್ಲ ಅದ್ಯಾಕೆ. ಓಕೆ, ಕೆಲವೊಂದಷ್ಟು ಊಹಾಪೋಹ ಆರೋಪಗಳು ಅಂತ ನಿಮಗೆ ಅನಿಸ್ಬೋದು, ಸರಿ, ಮರಣೋತ್ತರ ಪರೀಕ್ಷೆ ಮಾಡಿದರೆ ಕ್ಲಾರಿಟಿ ಸಿಗ್ತಾಯಿತ್ತಲ್ವಾ, ಯಾಕೆ ಮಾಡಿಲ್ಲ, ಅದಕ್ಕೆ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಸರಳತೆ ಹಾಗೂ ತಾಳ್ಮೆಗೆ ಮತ್ತೊಂದು ರೂಪವೇ ಶಾಸ್ತ್ರಿ. ಶಾಸ್ತ್ರಿಯವರು ಆಡಳಿತಾತ್ಮಕವಾಗಿ ಎಷ್ಟು ಪ್ರಬಲರಾಗಿದ್ದರು, ವೈಯಕ್ತಿಕವಾಗಿ ಅಷ್ಟೇ ಪ್ರಾಮಾಣಿಕ ಹಾಗೂ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು. ಅಧಿಕಾರದಲ್ಲಿದ್ದವರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಶಾಸ್ತ್ರಿಯವರು ಅತ್ಯುತ್ತಮ ಉದಾಹರಣೆಯಾಗಿದ್ದರು. ಚಿಕ್ಕ ವಯಸ್ಸಿನಿಂದಲೇ ಸರಳತೆಯನ್ನು ಮೈಗೂಡಿಸಿಕೊಂಡಿದ್ದ ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದಾಗಲೂ 5,000 ರೂಪಾಯಿ ಸಾಲ ಮಾಡಿ ಬಾಡಿಗೆಗೆ ಕಾರ್ ತಗೊಂಡಿದ್ದರು. ಅಪ್ಪಟ ಗಾಂಧಿ ತತ್ವಗಳನ್ನು ಮೈಗೂಡಿಸಿಕೊಂಡು ಬೆಳೆದಿದ್ದ ಅವರು ಅದರಂತೆ ಬದುಕಿ ತೋರಿಸಿದರು. ಬಹುಶಃ ಶಾಸ್ತ್ರಿಯವರು ಇನ್ನೊಂದಷ್ಟು ವರ್ಷಗಳ ಕಾಲ ಬದುಕಿದ್ದು, ದೇಶಕ್ಕೆ ಪ್ರಧಾನಿಯಾಗಿ ಇನ್ನೊಂದಷ್ಟು ವರ್ಷ ಸೇವೆ ಸಲ್ಲಿಸೋಕೆ ಸಾಧ್ಯ ಆಗಿದ್ದಿದ್ರೆ ಭಾರತ ಇನ್ನಷ್ಟು ವರ್ಷಗಳಷ್ಟು ಕಾಲಚಕ್ರದಲ್ಲಿ ಮುಂದಕ್ಕಿರ್ತಾಯಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಟೈಮ್ ಅಥವಾ ಕೆಲವಷ್ಟು ವ್ಯಕ್ತಿಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. ಆ ಕೆಲವಷ್ಟು ವ್ಯಕ್ತಿಗಳು ದೇಶದ ಒಳಗಿನವರ, ಹೊರಗಿನ ಶತ್ರುಗಳ, ಇನ್ನೂ ಅದಕ್ಕೆ ಉತ್ತರ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.